ಸ್ನೇಹಿತರೆ, ಈ ಪ್ರತಿಮೆ ಯಾರದಂತ ನಿಮಗೆಲ್ಲ ಗೊತ್ತಿದೆ. ಭಾರತದ ಮಾಜಿ ಪ್ರಧಾನಿಗಳು ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು. ಇವರೇನಾದರೂ ಬದುಕಿದ್ದಿದ್ರೆ ನೋಡಿ, ಕಳೆದ 80 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಈ ಕಾಮಗಾರಿ ಇಷ್ಟು ತಡ ಆಗ್ತಿತ್ತಾ? ಈಗಾಗಲೇ 100+ ವೇದಿಕೆಗಳಲ್ಲಿ ಈ ಬಗ್ಗೆ ಜನರು ತಮ್ಮ ಅಹವಾಲುಗಳನ್ನು ತಿಳಿಸಿಯಾಗಿದೆ. ಆದರೂ ಇನ್ನೂ ಕೆಲಸ ಕುಂಟುತ್ತಾ ಸಾಗಿದೆ. ಖಂಡಿತ ಈ ಯಾವುದು ಇದು ಯಾವುದು ಕಾಮಗಾರಿ ಅಂತ ನಿಮಗೆಲ್ಲ ಈಗ ಇಷ್ಟೊತ್ತಿಗೆ ಗೊತ್ತಾಗಿದೆ. ಉಡುಪಿ ಜಿಲ್ಲೆ ಕುಂದಾಪುರಕ್ಕೆ ಬಂದು ಹೋಗುವವರಿಗೆ ಖಂಡಿತ ಇದೇನಂತ, ಈ ಕಳೆದ ಕೆಲವಾರು ವರ್ಷಗಳಿಂದ ಕುಂಟುತ್ತಾ ಸಾಗುತ್ತಿರುವ ಕಾಮಗಾರಿ ಯಾವುದಂತ ಖಂಡಿತ ಗೊತ್ತಿದೆ ಅವರಿಗೆ, ಯಾರಿಗೆ ಪದೇ ಪದೇ ಕುಂದಾಪುರಕ್ಕೆ ಬಂದು ಹೋಗೋರಿಗೆ. ಕುಂದಾಪುರದಿಂದ ಸುರತ್ಕಲ್ವರೆಗಿನ ಚತುಷ್ಪಥ ಕಾಮಗಾರಿಯೊಳಗೆ ಈ ಕಾಮಗಾರಿ ಬರ್ತದೆ. ಈ ಕಾಮಗಾರಿ ಪೂರ್ಣಗೊಂಡೇ ಇಲ್ಲ, ಆದರೂ ಸಾಸ್ತಾನ ಮತ್ತು ಹೆಜಮಾಡಿಯಲ್ಲಿ ಟೋಲ್ ಸಂಗ್ರಹ ಮಾಡ್ತಾ ಇದ್ದಾರೆ. ಇದು ಸರಿಯೇ? ಒಂದೇ ಒಂದು ಸಮಾಧಾನ ಸಂಗತಿ ಅಂದರೆ, ಸ್ವಲ್ಪ ಮಟ್ಟಿಗಾದರೂ ನಿಧಾನವಾಗಿ ಆದರೂ ಕಾಮಗಾರಿ ನಡೀತಾ ಉಂಟು. ನಿಂತೇ ಹೋಗಿದ್ರೆ ನಮ್ಮ ಸಹನೆಗೆ ಹೇಳೋದು ಬೇಡಲ್ಲ. ನಾನು ನಮ್ಮ ಸಹನೆ ಏನಾಗ್ತಿತ್ತು ಹೇಳೋದು ಬೇಡಲ್ಲ. ಯಾಕೋ ಏನೋ ನಿಮ್ಮಂಥ ಕ್ರಿಯಾಶೀಲ ಜನರನ್ನು ದೇಶದ ಆಡಳಿತದಲ್ಲಿ ಹೆಚ್ಚು ವರ್ಷ ನಮಗೆ ಕಾಣಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಶಾಸ್ತ್ರಿಗಳೇ, ಇನ್ನೊಮ್ಮೆ ಹುಟ್ಟಿ ಬನ್ನಿ. ನಿಮ್ಮಂಥವರಿಂದ ಈ ದೇಶಕ್ಕೆ ಇನ್ನೂ ತುಂಬ ಕೆಲಸ ಆಗಬೇಕಾಗಿದೆ. ಈ ವಿಡಿಯೋ ವೀಕ್ಷಿಸಿ ಎಲ್ಲರಿಗೂ ಧನ್ಯವಾದಗಳು.